ಇದೆ ಮಧ್ಯಾಹ್ನ ಇದೆ, ಬೆಳಗ್ಗೆ ಅಲ್ಲಿ ಭಜನೆ ಕಾರ್ಯಕ್ರಮ ಗೌರವ ಸಲ್ಲಿಸೋಂಥದ್ದು ಆಚರಣೆ ಮಾಡೋಂಥದ್ದು ದೆಹಲಿಯಲ್ಲೆಲ್ಲ ಮಾಡ್ತಿದ್ವಲ್ಲ ಅದೇ ರೀತಿ ಈ ಸ್ಪಾಟಲ್ಲಿ ಮಾಡ್ತಾರೆ. ಇಲ್ಲ, ನಾಲ್ಕೈದು ರೆಸ್ಟ್ ಇಲ್ಲ, ಈಸ್ ನಾಟ್ ಟೇಕಿಂಗ್ ರೆಸ್ಟ್. ಅವರು ಆಯುಧ ಪೂಜೆಗೋಸ್ಕರ ನಮ್ಮ ಜನ ಎಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಶಾಸಕಾಂಗ ಪಕ್ಷದ ನಾಯಕರು ಧ್ರುವ ನಾರಾಯಣ್ ಆಲ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಅವ್ರು ರೆಡಿ ಇದ್ದಾರೆ ನಡೆಯೋಕ್ಕೆ. ಮಂಡ್ಯ ಜನ ಮೈಸೂರು ಜನ ರಿಕ್ವೆಸ್ಟ್ ಮಾಡಿದ್ದಾರೆ, ದಯವಿಟ್ಟು ನಮಗೆ ರೆಸ್ಟ್ ಕೊಡಿ, ನಮಗೆ ಬಿಡುವು ಮಾಡಿಕೊಡಿ ಅಂತ ಹೇಳಿ, ಹಬ್ಬ ಇದೆ ಅಂತ ಬಿಡುವು ಮಾಡಿಕೊಡಿ ಅಂತ ಹೇಳ್ತೀನಿ. ಅದನ್ನು ಎಲ್ಲಿ ಇರಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅಂತಿಮ ಅಲ್ಲ, ಸಿದ್ಧತೆ. ಕರ್ನಾಟಕ ರಾಜ್ಯಕ್ಕೆ ನಾಳೆ ಬೆಳಗ್ಗೆ 9 ಗಂಟೆಗೆ ಬರ್ತಾ ಇದ್ದಾರೆ. ನಾವು ಬೆಳಗ್ಗೆ 9 ಗಂಟೆಗೆ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಒಂದು 15-20 ನಿಮಿಷ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಅವರು ನಡೀತಾರೆ ಬೆಳಗ್ಗೆ. ಯಾಕೆಂದರೆ 3-2.5 ಗಂಟೆ ಸ್ಕಿಪ್ ಆಗ್ತಾಯಿದೆ, ಸೊ ಅದಕ್ಕೆ ಸ್ವಲ್ಪ ನಾಳೆ ಬೆಳಗ್ಗೆ ಶಾರ್ಟ್ ನಡಿಗೆ ಇರ್ತದೆ. ಒಂದು 7-8 ಕಿಲೋಮೀಟ್ರ್ ಒಳಗಡೆ ಮುಗಿಸ್ತೀವಿ. ಅದಾದಮೇಲೆ ಮಧ್ಯಾಹ್ನ ರೆಸ್ಟ್ ತೊಗೊಂಡು ತಿರ್ಗಾ ಸಾಯಂಕಾಲ ಮಾಮೂಲಿ ಏನಿದೆ ಅದು ಮಾಡ್ತಾ 9.5-10 ಕಿಲೋಮೀಟ್ರ್ ಸಾಯಂಕಾಲ ನಡೀತಾರೆ. ನಾಳೆ ಹೆಚ್ಚು ಕಮ್ಮಿ ಒಂದು 15 ಕಿಲೋಮೀಟ್ರ್ ಒಳಗಡೆ ಇರ್ತದೆ ನಾಳೆ. ಸೊ ಮಿಂಕಿದ್ದು ಪ್ರಾರಂಭ ಆಗ್ತದೆ ಮೈಸೂರು ನಗರದಲ್ಲಿ 14-2 ತಾರೀಕು. ಅದು ಸ್ವಲ್ಪ ಮಧ್ಯಾಹ್ನ ಫುಲ್ಲು ಅವರು ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅದನ್ನು ಇವತ್ತು ಸಾಯಂಕಾಲ ನಾನು ನಿಮಗೆ ಅಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತೀವಿ ಅಂತ ಇವತ್ತು ಸಾಯಂಕಾಲ ನಾಳೆ ಬೆಳಗ್ಗೆ ಒಳಗಡೆ ಬಿಡುಗಡೆ ಮಾಡ್ತೇನೆ. ಮೂರನೇದು ಅಲ್ಲಿಂದ ಏಕ ನಡ್ಕೊಂಡು ಬರ್ತಾರೆ, ಒಂದೋ ಎರಡು ಇಂಟ್ರಾಕ್ಷನ್ಸ್ ಇದೆ ಸೋಲುಗ್ರು ಟ್ರೈಬಲ್ಲು ಅವರೆಲ್ಲ ಮತ್ತು ನಮ್ಮ ಆಕ್ಸಿಜನಲ್ಲಿ ಮೃತಪಟ್ಟಂಥ ಕುಟುಂಬದವ್ರನ್ನ ಭೇಟಿ ಮಾಡೋಂಥ ಒಂದು ಕಾರ್ಯಕ್ರಮ ಮಧ್ಯಾಹ್ನ ಇಟ್ಕೊಂಡಿದ್ದಾರೆ. ಅದಾದ ಮೇಲೆ 14 ಬಂದು ಅದಾದಮೇಲೆ ಗಾಂಧಿ ಜಯಂತಿ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ಮಾಮೂಲಿ ಯಾತ್ರೆ ಮುಂದುವರಿತದೆ. ಮೈಸೂರು ರಾತ್ರಿ ಬರ್ತಾರೆ, ಬೆಳಗ್ಗೆ ಪ್ಯಾಲೇಸ್ ಎದುರುಗಡೆ ಇರೋಂಥ ಗ್ರೌಂಡ್ನಲ್ಲಿ ಉಳ್ಕೊಳ್ತಾರೆ. ಬೆಳಗ್ಗೆ ಮೈಸೂರಿನ ಎಲ್ಲ ನಾಗರಿಕರು ಕೂಡ ನಾನು ಮತ್ತೆ ಆಹ್ವಾನ ಮಾಡ್ತೇನೆ. ಸೊ ಬೆಳಗ್ಗೆ ಎಲ್ಲ ಸಾಯಂಕಾಲ ಕೆಲವು ಜಾಗಗಳಿಗೆಲ್ಲ ಭೇಟಿ ಕೊಡ್ತಾರೆ. ಬೆಳಗ್ಗೆ ಆದಷ್ಟು ನಾವು ಬೆಳಗ್ಗೆ ಅವರು ಬೆಟ್ಟಕ್ಕೆ ಚಾಮುಂಡಿ ದರ್ಶನ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಆ ಟೈಮಿಂಗ್ ನೋಡ್ತೇವೆ. ಸೊ ನೋಡಿಬಿಟ್ಟು ನಿಮಗೆ ಬೆಳಗ್ಗೆ ವಾಕ್ ಮಾಡ್ತಾರೆ ಮೈಸೂರು ನಗರದಲ್ಲಿ. ಆ ಮಧ್ಯದಲ್ಲಿ ಕೆಲವು ಎಲ್ಲೆಲ್ಲಿ ಕೆಲವು ಐತಿಹಾಸಿಕವಾದಂಥ ಸ್ಥಳಗಳಿದೆ, ಒಂದೊಂದು 2-2 ನಿಮಿಷ ಭೇಟಿ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡು. ಸೊ ನೋಡಿ, ಅರಮನೆ ಅದು ಇನ್ನೂ ನಾವು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಅವ್ರದ್ದು ಕೆಲವು ಪದ್ಧತಿ ಇದೆ, ಅವ್ರದ್ದು ಕೆಲವು ಈ ದಸರಾ ಟೈಮಲ್ಲಿ ರಿಚುವಲ್ಸ್ ಇದೆ. ಅವ್ರ ಟೈಮಿಂಗು ಭಾಳ ಇಂಪಾರ್ಟೆಂಟು. ನಾವು ಅವ್ರ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೇರ್ ಟೈಮಿಂಗ್. ಅವ್ರು ಏನು ಪದ್ಧತಿ ಸಂಪ್ರದಾಯಗಳು ಇಟ್ಕೊಂಡಿದ್ದಾರೆ ಅದನ್ನು ನಮ್ಮಿಂದ ನಾವು ಭೇಟಿ ಮಾಡೋಕ್ಕೆ ನಾವು ಡಿಸ್ಟರ್ಬ್ ಮಾಡಲ್ಲ. ಅದನ್ನು ನಾವು ಅವ್ರ ಚರ್ಚೆ ಮಾಡ್ತೀವಿ, ನಮ್ಮ ಲೋಕಲ್ ಲೀಡರ್ಸ್ಗೆಲ್ಲ ಮಾತಾಡಿ ಅಂತ ಹೇಳಿದ್ದೀನಿ. ಅದಾದಮೇಲೆ ವಿಲ್ ಟೇಕ್ ಎ ಕಾಲ್. ಏನು ಮಾಡ್ತೀರಪ್ಪ, ಯಾರ ಮೇಲೆ ಪ್ರೀತಿ ಇರ್ತಾರೆ ಅವ್ರ ಮೇಲೆ ಹೋಗ್ತಾರೆ. ಸೊ ನಾ ಏನು ಮಾಡೋಕ್ಕಾಗ್ತದೆ, ನಾನು ಈ ಕೆಲಸದಲ್ಲೆಲ್ಲ ಇದ್ದೀನಿ. ನಮ್ಮ ಹಳ್ಳಿಗೆ ಹೋಗೋರೆ, ಜಮೀನು ನೋಡೋರೆ, ಮನೆ ನೋಡೋರೆ, ಮಠ ನೋಡೋರೆ, ಎಲ್ಲರನ್ನೂ ಭೇಟಿ ಮಾಡೋರೆ. ಅಲ್ಲಿಂದ ಫೋನ್ ಬಂತು ನನಗೆ ಈ ರೀತಿ ಬಂದಿದ್ದಾರೆ ಅಂತ. ಆಯ್ತಪ್ಪ, ಅವ್ರು ಏನೇನು ನೋಡ್ಕೊಂಡು ಹೋಗ್ತಾರೋ ನೋಡ್ಕೊಂಡು ಹೋಗಲಿ ಅಂತ ಹೇಳಿದ್ದೀನಿ. ಏನು ಮಾಡೋಕ್ಕಾಗ್ತದೆ, ಕಣ್ಣಲ್ಲಿ ಏನೇನು ಮಾಡಿದಾರೋ ಏನು ಕಥೆನೋ ನನಗೆ ಗೊತ್ತಿಲ್ಲ. ನಮ್ಮ ತಾಯಿಗೂ ವಯಸ್ಸಾಗಿದೆ, ಅವರಿಗೆ ಪಾಪ ಎಲ್ಲ ಮರು ಜಾಸ್ತಿ ಶುರು ಆಗ್ಬಿಟ್ಟಿದೆ. ನಮ್ಮ ಮನೆ ಕೆಲಸದವ್ರು ಹೇಳೋರು, ನಮ್ಮ ಲೋಕಲ್ ಚೇರ್ಮನ್ಗಳು, ಅವ್ರಿಗೆ ಹುಡುಗರುಗಳು ನೋಡಿದವರು, ಅವ್ರಿಗೆಲ್ಲ ಪೊಲೀಸ್ ಜೊತೆಯಲ್ಲಿ ಇರ್ಬೇಕಾದ್ರೆ ಎದಕ್ಕೆ ಅಲ್ಲ. ಸಿ ವಿ ಅಂದರೆ ಗಡಗಡ ಅಂತ ಅಂತಾರೆ, ನಾವೇ ಗಡಗಡ ಅಂತೀವಿ, ಅವರು ಗಡಗಡ ಅಂತವ್ರು.
ನೀವು ನಳಿನ್ ಕುಮಾರ್ ಕಟೀಲ್ರನ್ನ ಅವ್ರಿಗೆ ಉತ್ತರ ಕೇಳ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.